ಕಲಬುರಗಿ ಜಿಲ್ಲಾಡಳಿತ ತನ್ನ ಗಡಿಗಳೇನೋ ಭದ್ರಪಡಿಸಿಕೊಂಡಿದೆ. ಆದರೆ ಮಹಾರಾಷ್ಟ್ರದಿಂದ ಬರುವಂತಹ ಪ್ರಯಾಣಿಕರ ಸಂಖ್ಯೆ ನಿಂತಿದೆಯಾ ಅಂತ ನೋಡೋದಾದರೆ ಖಂಡಿತವಾಗಿಯೂ ಇಲ್ಲ. ಈ ರೀತಿ ರಾಜಮಾರ್ಗಗಳಲ್ಲಿ ಮಾತ್ರ ತಪಾಸಣೆ ಮಾಡಲಾಗ್ತಾ ಇದೆ. ಆದರೆ ಸಾವಿರಾರು ಜನ ಇದೇ ಒಂದು ಹಿರೋಳ್ಳಿ ಚೆಕ್ಪೋಸ್ಟ್ ಸಮೀಪದಿಂದಲೇ ಕಳ್ಳ ಮಾರ್ಗದ ಮೂಲಕ ಆಗಮಿಸ್ತಾ ಇದ್ದಾರೆ. ಹಾಗಾದರೆ ಅವರೆಲ್ಲ ಎಲ್ಲಿಂದ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತೀವಿ. ನಮ್ಮ ಜೊತೆ ಬನ್ನಿ. ಮಹಾರಾಷ್ಟ್ರದಿಂದ ಸಾಕಷ್ಟು ಜನ ಪ್ರಯಾಣಿಕರು, ಒಬ್ಬಿಬ್ಬರಲ್ಲ ಸಾವಿರಾರು ಜನ ಪ್ರಯಾಣಿಕರು ಕಳ್ಳ ಮಾರ್ಗದ ಮೂಲಕ ಈ ರೀತಿ ಕಲಬುರಗಿ ಜಿಲ್ಲೆಯ ಗಡಿ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಆ ರಸ್ತೆನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಕರ್ನಾಟಕದಿಂದ ಮಹಾರಾಷ್ಟ್ರ ಮತ್ತು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ತೆರಳುವುದಕ್ಕಾಗಿ ಜನ ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ಕಳ್ಳ ಮಾರ್ಗ. ಇಲ್ಲಿ ನೋಡ್ಬೋದು ಸಾಕಷ್ಟು ಜನಸಮೂಹ ಇಲ್ಲಿ ಬರ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಯಾರೂ ಕೂಡ ಏನು ಮುಖ್ಯ ರಸ್ತೆಯಲ್ಲಿ ತಪಾಸಣೆಗೆ ಒಳಪಡಿಸ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಯಾರೂ ಬರ್ತಾ ಇಲ್ಲ. ಆದರೆ ಈ ರೀತಿ ಇನ್ನೊಂದು ಮಾರ್ಗದ ಮೂಲಕ ಎಲ್ಲ ಬಹಳಷ್ಟು ಜನ ತೆರಳ್ತಾ ಇದ್ದಾರೆ. ನಿತ್ಯವೂ ಕೂಡ ಈ ರೀತಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ, ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ತೆರಳ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ, ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಈ ರೀತಿ ಸಂಚರಿಸುವಂತಹದಕ್ಕೆ ಏನೂ ಕೂಡ ಕೊರತೆ ಇಲ್ಲ. ಆದರೆ ಅವರಿಗೆ ಜಿಲ್ಲಾಡಳಿತದ ಆದೇಶ ಕೇವಲ ಮುಖ್ಯ ರಸ್ತೆಯಲ್ಲಿ ರಾಜಮಾರ್ಗದಲ್ಲಿ ಮಾತ್ರ ಅನುಸರಿಸಲಾಗ್ತಾ ಇದೆ. ದಿಡ್ಡಿ ಬಾಗಿಲು ಓಪನ್ ಆಗಿಟ್ಟಿದ್ದಾರೆ. ಸಾಕಷ್ಟು ಜನ ಈ ರೀತಿ ಬೇರೆ ಬೇರೆ ನಡ್ಕೊಂಡು ಹಿಂಬಾಗಿಲ ಮೂಲಕ, ಕಳ್ಳ ಮಾರ್ಗದ ಮೂಲಕ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ, ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಸುಮಾರು ಒಂದು 500 ಮೀಟರ್ ವರೆಗೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾರೆ. ಮುಳ್ಳು ಕಂಟಿಗಳ ಮಧ್ಯದಲ್ಲಿ, ಹೊಲದಲ್ಲಿ, ತಗ್ಗು ದಿಣ್ಣೆಗಳಿಂದ ಕೂಡಿರುವಂತಹ ಈ ಪ್ರದೇಶದಲ್ಲಿ ಇವರು ತಮ್ಮ ಲಗೇಜ್ಗಳನ್ನು ಹೊತ್ಕೊಂಡು ಇಳಿ ವಯಸ್ಸಿನವರು, ಮಕ್ಕಳು, ಮಹಿಳೆಯರು, ವಯೋವೃದ್ಧರು ಎಲ್ಲರೂ ಕೂಡ ಈ ರೀತಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ, ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ನಿತ್ಯ ನೂರಾರು ಜನ ಬರ್ತಾರೆ. ಕಲಬುರಗಿ ಜಿಲ್ಲಾಧಿಕಾರಿಯವರ ಆದೇಶ ಕೇವಲ ರಾಜಮಾರ್ಗದಲ್ಲಿ ಮಾತ್ರ ಅನ್ವಯ ಆಗ್ತಾ ಇದೆ. ಹಿಂಬದಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ರೀತಿ ತೆರಳ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಕರ್ನಾಟಕದಲ್ಲಿಯೂ ಕೂಡ ಕೊರೋನಾ ಹೆಚ್ಚಳವಾಗುವಂತಹ ಆತಂಕ ಮತ್ತೆ ಕಾಡ್ತಾ ಇದೆ. ಇವರಲ್ಲಿ ಯಾರಲ್ಲೂ ಕೂಡ ಕೊರೋನಾ ನೆಗೆಟಿವ್ ರಿಪೋರ್ಟ್ ಇಲ್ಲ. ಅದಷ್ಟೇ ಅಲ್ಲ, ಮೊದಲ ಡೋಸ್ ವ್ಯಾಕ್ಸಿನೇಷನ್ ಕೂಡ ಇವರು ಪಡ್ಕೊಂಡಿಲ್ಲ. ಇವರೆಲ್ಲವೂ ಕೂಡ ಈ ರೀತಿ ಕಳ್ಳ ಮಾರ್ಗದ ಮೂಲಕ ಇವರೆಲ್ಲರೂ ಕೂಡ ತೆರಳ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಇದು ಬಹುತೇಕ ಎಲ್ಲ ಇಲ್ಲಿರುವಂತಹ ಚೆಕ್ ಪೋಸ್ಟ್ನಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳಿಗೂ ಗೊತ್ತು. ಆದರೆ ಯಾರೊಬ್ಬರು ಕೂಡ ಇದನ್ನು ತಡೆಯುವಂತಹ ಪ್ರಯತ್ನ ಮಾಡ್ತಾ ಇಲ್ಲ. ಕಲಬುರಗಿ ಜಿಲ್ಲಾಧಿಕಾರಿಯವರ ಆದೇಶ ಮುಖ್ಯ ರಸ್ತೆಯಲ್ಲಿ ಮಾತ್ರ ಅನ್ವಯವಾಗ್ತಾ ಇದೆ. ಹಿಂದ್ಗಡೆ ಇರುವಂತಹ ರಸ್ತೆಯಲ್ಲಿ ಯಾವುದೂ ಕೂಡ ಅನ್ವಯ ಆಗ್ತಾ ಇಲ್ಲ. ಕರ್ನಾಟಕದ ಕಲಬುರಗಿ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಬರುವಂತಹ ವಾಹನಗಳು ಹಿರೋಳ್ಳಿ ಚೆಕ್ಪೋಸ್ಟ್ವರೆಗೂ ಕೂಡ ಸರ್ಕಾರಿ ಬಸ್ ಸೇರಿದಂತೆ ಖಾಸಗಿ ವಾಹನಗಳು ಅಲ್ಲಿವರೆಗೂ ಈ ಪ್ರಯಾಣಿಕರಿಗೆ ಡ್ರಾಪ್ ಮಾಡ್ತವೆ. ಈ ಒಂದು ಚೆಕ್ ಪೋಸ್ಟಿನ ಸುಮಾರು ಒಂದು 500 ಮೀಟರ್ ಅಂತರವನ್ನು ಈ ರೀತಿ ಕಳ್ಳ ಮಾರ್ಗದ ಮೂಲಕ ಹೊಲಗಳಲ್ಲಿ ಇವರು ಸಂಚರಿಸಿಕೊಂಡು ಪಾಸ್ ಆಗಿ ಹೋಗ್ತಾರೆ. ಮತ್ತೆ ಅವರು ಯಥಾರೀತಿಯಾಗಿ ಕರ್ನಾಟಕದ ಗಡಿ ಒಳಗೆ ಪ್ರವೇಶ ಮಾಡ್ತಾರೆ. ಒಟ್ಟಾರೆ ಕಲಬುರಗಿ ಜಿಲ್ಲಾಧಿಕಾರಿಯವರ ಆದೇಶ ಕೇವಲ ಕಾಗದದಲ್ಲಿ ಮಾತ್ರ ಉಳಿದುಕೊಂಡಿದೆ. ಅದು ರಾಜಮಾರ್ಗದಲ್ಲಿ ತೆರಳಬೇಕಾದಂತಹ ಜನಗಳಿಗೆ ಮಾತ್ರ ಅನ್ವಯವಾಗ್ತದೆ. ಈ ರೀತಿ ಕಳ್ಳ ಮಾರ್ಗದಲ್ಲಿ ಸಂಚರಿಸುವಂತಹ ನಿತ್ಯವೂ ಕೂಡ ಸಾವಿರಾರು ಜನ ಸಂಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ತಡೆಯುವಂತಹ ಪ್ರಯತ್ನ ಇಲ್ಲಿರುವಂತಹ ಯಾರೊಬ್ಬ ಅಧಿಕಾರಿಗಳಿಂದ ಕೂಡ ಆಗ್ತಾ ಇಲ್ಲ. ಹಾಗಾಗಿಯೇ ಮಹಾರಾಷ್ಟ್ರದಲ್ಲಿ ಉಲ್ಬಣಗೊಳ್ಳುತ್ತಿರುವಂತಹ ಕೊರೋನಾ ಕರ್ನಾಟಕದಲ್ಲಿಯೂ ಮತ್ತೆ ಹೆಚ್ಚಳವಾದರೆ ಅಚ್ಚರಿ ಪಡಬೇಕಾಗಿಲ್ಲ. ಅದಕ್ಕೂ ಮುಂಚೆ ಕಲಬುರಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ರೀತಿ ಕಳ್ಳ ಮಾರ್ಗಗಳನ್ನು ಕೂಡಲೇ ಬಂದ್ ಮಾಡಬೇಕಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿ ಹಿರೋಳ್ಳಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.